ಯಾವಾಗಿಂದ ಸರ್ ಫ್ರೀ ಲೆಫ್ಟ್ ಇಲ್ಲ ಅಲ್ಲಿ? ಎಲ್ಲಿ ಏ ಅವ್ರ ಹತ್ರ? ಹ್ಞೂ ಹೇಳಿ ಸರ್. ಟೆನ್ಷನ್ ಯಾಕೆ ಸರ್ ಮಾಡ್ಕೊಳ್ಳಿ, ಸುಮ್ಮನೆ ಗಾಡಿ ಹಿಡಿದ್ರೆ. ಹಾಂ, ಯಾವ ಕಡೆಯಿಂದ ಬಂದಾಗ? ಇಲ್ಲಿಂದ ಸರ್ ಬಂದಿದ್ದು. ಹಾಂ ಹಾಂ ಸರ್, ಬಂದ್ಬಿಟ್ಟಿದ್ದೆ, ಅದಾದಮೇಲೆ ನಿಮಗೆ ಲೆಫ್ಟು ತಗೋಬಿಟ್ಟಿದ್ದೆ, ಅದಾದಮೇಲೆ ಗಾಡಿ ಬಂದಿದ್ದು ಆ ಕಡೆಯಿಂದ. ಎಲ್ಲಿ ನುಗ್ಗಿ ಬಂದೆ ಸರ್? ಲೆಫ್ಟಲ್ಲಿ ಬಂದೆ ಕ್ಲೀನಾಗೆ. ಹ್ಞೂ ಸರ್, ಆ ಸಿಗ್ನಲ್ ಬಿಡೋಕ್ಕಿಂತ ಮುಂಚೆ ನನ್ನ ಗಾಡಿ ಬಂದಿದ್ದು ಆಚೆ. ಹಾಂ ಸರ್, ಆ ಕಡೆದು ಗಾಡಿ ಫಸ್ಟ್ ಬಂತ, ನನ್ನ ಗಾಡಿ ಫಸ್ಟ್ ಬಂತ? ಬಂಗಾರೆ ನಿಮ್ಮ ರೆಕಾರ್ಡಿಂಗಲ್ಲಿ ತೋರಿಸಿ ಸರ್, ಫೈನ್ ಕಟ್ತೀನಿ. ಎಲ್ಲಿ ಕಟ್ಟಬೇಕು ಸರ್? ಹಾಂ ಅದನ್ನೇ ಅದಕ್ಕಿಂತ ಮುಂಚೆ ಆಗಿದ್ರೆ ನಾನು ಫೈನ್ ಕಟ್ತೀನಿ, ತೊಂದರೆ ಇಲ್ಲ. ಬನ್ನಿ, ಯಾರು ಬರ್ತೀರಾ ಜೊತೆಯಲ್ಲಿ? ಎಲ್ಲಿ ರೆಡ್ ಬೀಳುತ್ತಾ? ಹಾಂ ಹೇಳಿ ಸರ್. ಹಾಂ ಹೆಂಗ್ ಗೊತ್ತಾಗುತ್ತೆ ಸರ್ ಅದು? ಎಲ್ಲಿ ಹೊಡಿತ ಇದೆ? ಇಲ್ಲಿ ಬೋರ್ಡ್ ಇದೆ ಸರಿ, ಲೆಫ್ಟ್ ನೋ ಫ್ರೀ ಲೆಫ್ಟ್ ಟರ್ನ್ ಅಂತ. ಈ ಕಡೆ ಎಲ್ಲಿದೆ ಸರ್ ಬೋರ್ಡ್? ನಾನು ಯಾವಾಗ ಆ ಗಾಡಿ ಬರೋಕ್ಕಿಂತ ಮುಂಚೆ ನನ್ನ ಗಾಡಿ ಪಾಸ್ ಆಗಿದ್ದು. ಕನ್ಫ್ಯೂಸ್ ಏನಿಲ್ಲ ಸರ್, ಕಟ್ಟಬೇಕಾ ಕಟ್ತೀನಿ, ಮುಗಿದಾಯ್ತು ಅಲ್ಲಿಗೆ. ಸುಮ್ ಸುಮ್ನೆ ಅಲ್ಲ, ಇವಾಗ ಗಾಡಿ ಪಾಸ್ ಆಗಿದೆ ಅಂತ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ಪಾಸ್ ಆದ್ಮೇಲೆ ಕಟ್ಲೇಬೇಕು ಅನ್ನಂಗಿದ್ರೆ ಆಯ್ತು, ನೋಟಿಸ್ ಕಳಿಸ್ರಿ, ಕಟ್ತೀನಿ. ಏನಿಲ್ಲ, ನೋಟಿಸ್ ಕಳಿಸಿ ಸರ್, ಕಟ್ತೀನಿ. ಮತ್ತೆ ಹಾ, ಗಾಡಿ ಮೇಲೇನೆ ಕಳಿಸಿ. ಯಾ ರೂಲ್ಸೇ ಇಲ್ಲ ಸರ್ ಗಾಡಿ ಸೀಸ್ ಮಾಡೋದು, ಸ್ಪಾಟಲ್ಲಿ ರೂಲ್ಸೇ ಇಲ್ಲ ಗಾಡಿ ಸೀಸ್ ಮಾಡೋದು. ಅದು ಗೊತ್ತಿರೋದಕ್ಕೆ ಮಾತಾಡ್ತಾ ಇರೋದು. ನಾನು ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಲಿಲ್ಲ ಅಂದರೆ ನೀವು ಸೀಸ್ ಮಾಡ್ಬೋದು. ನಾನು ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಲಿಲ್ಲ, ರೂಲ್ಸ್ ಗೊತ್ತಿರೋದಕ್ಕೆ ಸರ್. ನಾನು ಬೈಕಿಂಗ್ ಕ್ಲಬ್ ಅಸೋಸಿಯೇಷನ್ ಮೆಂಬರು, ರೂಲ್ಸ್ ಗೊತ್ತು, ಮಾತಾಡ್ತಾ ಇದ್ದೀನಿ. ಹೇಳಿ. ಹಾಂ ಒರಿಜಿನಲ್ ಏನಕ್ಕೆ ಒರಿಜಿನಲ್ ಡಾಕ್ಯುಮೆಂಟ್ಸು? ಯಾವ್ದ್ರ ಮೇಲೆ? ಏನಿಲ್ಲ, ನೋಟಿಸ್ ಕಳಿಸಿ ಸರ್, ಕಟ್ತೀನಿ ನಾನು, ನೋಟಿಸ್ ಕಳಿಸಿ. ಇಲ್ಲ ಅಂದರೆ ನಾನು ಜಂಪ್ ಮಾಡಿರೋದಕ್ಕೆ ನನಗೆ ಹಾರ್ಡ್ ಕಾಪಿ ಪ್ರೂಫ್ ಕೊಡಿ, ನಾನು ಕಟ್ಬಿಟ್ಟು ಹೋಗ್ತೀನಿ. ಯಾವ್ದನ್ನ ಸೀಸ್ ಮಾಡ್ತೀರಾ ಗಾಡಿನ? ಅಲ್ಲ, ಗಾಡಿ ಸೀಸ್ ಮಾಡ್ತೀರಾ? ಗಾಡಿ ಸೀಸ್ ಮಾಡ್ತೀರಾ? ಡಾಕ್ಯುಮೆಂಟ್ ಕೊಡಲ್ಲ ಅಂತ ಹೇಳ್ತಾ ಇಲ್ಲ, ನನಗೆ ಹಾರ್ಡ್ ಕಾಪಿ ಪ್ರೂಫ್ ಕೊಡಿ, ನಾನು ಫೈನ್ ಕಟ್ಬಿಟ್ಟು ಹೋಗ್ತೀನಿ. ಕಣ್ಣಲ್ಲಿ ನೋಡ್ತಾ ಇದ್ರೆ ಎಲ್ಲ ಕೋರ್ಟಲ್ಲಿ ಕೇಳೋದು ಸಾಕ್ಷಿ ತಾನೆ, ಕೋರ್ಟಲ್ಲಿ ಕೇಳೋದು ಸಾಕ್ಷಿ ತಾನೆ, ಹಾರ್ಡ್ ಪ್ರೂಫ್ ತಾನೆ. ಹಾಂ ಎಲ್ಲಿಗೆ? ಹ್ಞೂ ಸರಿ, ಹಂಗಾರೆ ನೋಟಿಸ್ ಕಳಿಸಿ, ಬಂದು ಮಾತಾಡ್ತೀನಿ. ನೋಟಿಸ್ ಕಳಿಸಿ, ಬಂದು ಮಾತಾಡ್ತೀನಿ. ನಂಬರ್ ಇದೆ ಅಲ್ವಾ? ಅಲ್ಲ, ನಂಬರ್ ಇದೆ ಅಲ್ವಾ ಗಾಡಿದು? ನಂಬರ್ ಇದೆ ಅಲ್ವಾ? ಕಳಿಸಿ. ಆಯ್ತಾ ಸರ್? ಹಾಂ ಥ್ಯಾಂಕ್ಸ್ ಸರ್, ಕಳಿಸಿ, ನೋಟಿಸ್ ಕಳಿಸಿ. ಯಾವಾಗಿಂದ ಸರ್ ಫ್ರೀ ಲೆಫ್ಟ್ ಇಲ್ಲ ಅಲ್ಲಿ? ಎಲ್ಲಿ ಏ ಅವ್ರ ಹತ್ರ? ಹ್ಞೂ ಹೇಳಿ ಸರ್. ಟೆನ್ಷನ್ ಯಾಕೆ ಸರ್ ಮಾಡ್ಕೊಳ್ಳಿ, ಸುಮ್ಮನೆ ಗಾಡಿ ಹಿಡಿದ್ರೆ. ಹಾಂ ಯಾವ ಕಡೆಯಿಂದ ಬಂದಾಗ? ಇಲ್ಲಿಂದ ಸರ್ ಬಂದಿದ್ದು. ಹಾಂ ಹಾಂ ಸರ್, ಬಂದ್ಬಿಟ್ಟಿದ್ದೆ, ಅದಾದಮೇಲೆ ನಿಮಗೆ ಲೆಫ್ಟು ತಗೋಬಿಟ್ಟಿದ್ದೆ, ಅದಾದಮೇಲೆ ಗಾಡಿ ಬಂದಿದ್ದು ಆ ಕಡೆಯಿಂದ. ಎಲ್ಲಿ ನುಗ್ಗಿ ಬಂದೆ ಸರ್? ಲೆಫ್ಟಲ್ಲಿ ಬಂದೆ ಕ್ಲೀನಾಗೆ. ಹ್ಞೂ ಸರ್, ಆ ಸಿಗ್ನಲ್ ಬಿಡೋಕ್ಕಿಂತ ಮುಂಚೆ ನನ್ನ ಗಾಡಿ ಬಂದಿದ್ದು ಆಚೆ. ಹಾಂ ಸರ್, ಆ ಕಡೆದು ಗಾಡಿ ಫಸ್ಟ್ ಬಂತ, ನನ್ನ ಗಾಡಿ ಫಸ್ಟ್ ಬಂತ? ಬಂಗಾರೆ ನಿಮ್ಮ ರೆಕಾರ್ಡಿಂಗಲ್ಲಿ ತೋರಿಸಿ ಸರ್, ಫೈನ್ ಕಟ್ತೀನಿ. ಎಲ್ಲಿ ಕಟ್ಟಬೇಕು ಸರ್? ಹಾಂ ಅದನ್ನೇ ಅದಕ್ಕಿಂತ ಮುಂಚೆ ಆಗಿದ್ರೆ ನಾನು ಫೈನ್ ಕಟ್ತೀನಿ, ತೊಂದರೆ ಇಲ್ಲ. ಬನ್ನಿ, ಯಾರು ಬರ್ತೀರಾ ಜೊತೆಯಲ್ಲಿ? ಎಲ್ಲಿ ರೆಡ್ ಬೀಳುತ್ತಾ?
ಹಾಂ ಹೇಳಿ ಸರ್. ಹಾಂ ಹೆಂಗ್ ಗೊತ್ತಾಗುತ್ತೆ ಸರ್ ಅದು? ಎಲ್ಲಿ ಹೊಡಿತಾ ಇದೆ? ಇಲ್ಲಿ ಬೋರ್ಡ್ ಇದೆ ಸರಿ, ಲೆಫ್ಟ್ ನೋ ಫ್ರೀ ಲೆಫ್ಟ್ ಟರ್ನ್ ಅಂತ. ಈ ಕಡೆ ಎಲ್ಲಿದೆ ಸರ್ ಬೋರ್ಡ್? ನಾನು ಯಾವಾಗ ಆ ಗಾಡಿ ಬರೋಕ್ಕಿಂತ ಮುಂಚೆ ನನ್ನ ಗಾಡಿ ಪಾಸ್ ಆಗಿದ್ದು. ಕನ್ಫ್ಯೂಸ್ ಏನಿಲ್ಲ ಸರ್, ಕಟ್ಟಬೇಕಾ ಕಟ್ತೀನಿ, ಮುಗ್ದಾಯ್ತು ಅಲ್ಲಿಗೆ. ಸುಮ್ ಸುಮ್ನೆ ಅಲ್ಲ, ಇವಾಗ ಗಾಡಿ ಪಾಸ್ ಆಗಿದೆ ಅಂತ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ಪಾಸ್ ಆದ್ಮೇಲೆ ಕಟ್ಲೇಬೇಕು ಅನ್ನಂಗಿದ್ರೆ ಆಯ್ತು, ನೋಟಿಸ್ ಕಳಿಸ್ರಿ, ಕಟ್ತೀನಿ. ಏನಿಲ್ಲ, ನೋಟಿಸ್ ಕಳಿಸಿ ಸರ್, ಕಟ್ತೀನಿ. ಮತ್ತೆ ಹಾಂ ಗಾಡಿ ಮೇಲೇನೆ ಕಳಿಸಿ. ಯಾ ರೂಲ್ಸೇ ಇಲ್ಲ ಸರ್ ಗಾಡಿ ಸೀಸ್ ಮಾಡೋದು, ಸ್ಪಾಟಲ್ಲಿ ರೂಲ್ಸೇ ಇಲ್ಲ ಗಾಡಿ ಸೀಸ್ ಮಾಡೋದು. ಅದು ಗೊತ್ತಿರೋದಕ್ಕೆ ಮಾತಾಡ್ತಾ ಇರೋದು. ನಾನು ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಲಿಲ್ಲ ಅಂದರೆ ನೀವು ಸೀಸ್ ಮಾಡ್ಬೋದು. ನಾನು ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಲಿಲ್ಲ, ರೂಲ್ಸ್ ಗೊತ್ತಿರೋದಕ್ಕೆ ಸರ್. ನಾನು ಬೈಕಿಂಗ್ ಕ್ಲಬ್ ಅಸೋಸಿಯೇಷನ್ ಮೆಂಬರು, ರೂಲ್ಸ್ ಗೊತ್ತು, ಮಾತಾಡ್ತಾ ಇದ್ದೀನಿ. ಹೇಳಿ. ಹಾಂ 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 ಒರಿಜಿನಲ್ ಏನಕ್ಕೆ ಒರಿಜಿನಲ್ ಡಾಕ್ಯುಮೆಂಟ್ಸು? ಯಾವ್ದ್ರ ಮೇಲೆ? ಏನಿಲ್ಲ, ನೋಟಿಸ್ ಕಳಿಸಿ ಸರ್, ಕಟ್ತೀನಿ ನಾನು, ನೋಟಿಸ್ ಕಳಿಸಿ. ಇಲ್ಲ ಅಂದರೆ ನಾನು ಜಂಪ್ ಮಾಡಿರೋದಕ್ಕೆ ನನಗೆ ಹಾರ್ಡ್ ಕಾಪಿ ಪ್ರೂಫ್ ಕೊಡಿ, ನಾನು ಕಟ್ಬಿಟ್ಟು ಹೋಗ್ತೀನಿ. ಯಾವ್ದನ್ನ ಸೀಸ್ ಮಾಡ್ತೀರಾ ಗಾಡಿನ? ಅಲ್ಲ ಗಾಡಿ ಸೀಸ್ ಮಾಡ್ತೀರಾ, ಗಾಡಿ ಸೀಸ್ ಮಾಡ್ತೀರಾ? ಡಾಕ್ಯುಮೆಂಟ್ ಕೊಡಲ್ಲ ಅಂತ ಹೇಳ್ತಾ ಇಲ್ಲ, ನನಗೆ ಹಾರ್ಡ್ ಕಾಪಿ ಪ್ರೂಫ್ ಕೊಡಿ, ನಾನು ಫೈನ್ ಕಟ್ಬಿಟ್ಟು ಹೋಗ್ತೀನಿ. ಕಣ್ಣಲ್ಲಿ ನೋಡ್ತಾ ಇದ್ರೆ ಎಲ್ಲ ಕೋರ್ಟಲ್ಲಿ ಕೇಳೋದು ಸಾಕ್ಷಿ ತಾನೇ, ಕೋರ್ಟಲ್ಲಿ ಕೇಳೋದು ಸಾಕ್ಷಿ ತಾನೇ, ಹಾರ್ಡ್ ಪ್ರೂಫ್ ತಾನೇ. ಎಲ್ಲಿಗೆ? ಹ್ಞೂ ಸರಿ, ಹಂಗಾರೆ ನೋಟಿಸ್ ಕಳಿಸಿ, ಬಂದು ಮಾತಾಡ್ತೀನಿ. ನೋಟಿಸ್ ಕಳಿಸಿ, ಬಂದು ಮಾತಾಡ್ತೀನಿ. ನಂಬರ್ ಇದೆ ಅಲ್ವಾ? ಅಲ್ಲ ನಂಬರ್ ಇದೆ ಅಲ್ವಾ ಗಾಡಿದು? ನಂಬರ್ ಇದೆ ಅಲ್ವಾ? ಕಳಿಸಿ. ಆಯ್ತಾ ಸರ್? ಹಾಂ ಥ್ಯಾಂಕ್ಸ್ ಸರ್, ಕಳಿಸಿ, ನೋಟಿಸ್ ಕಳಿಸಿ. ಯಾವಾಗಿಂದ ಸರ್ ಫ್ರೀ ಲೆಫ್ಟ್ ಇಲ್ಲ ಅಲ್ಲಿ? ಎಲ್ಲಿ? ಏ ಅವ್ರ ಹತ್ರ ಹೇಳಿ ಸರ್. ಟೆನ್ಷನ್ ಯಾಕೆ ಸರ್ ಮಾಡ್ಕೊಳ್ಳಿ, ಸುಮ್ಮನೆ ಗಾಡಿ ಹಿಡಿದ್ರೆ. ಹಾಂ ಯಾವ ಕಡೆಯಿಂದ ಬಂದಾಗ? ಇಲ್ಲಿಂದ ಸರ್ ಬಂದಿದ್ದು. ಹಾಂ ಹಾಂ ಸರ್ ಬಂದ್ಬಿಟ್ಟಿದ್ದೆ, ಅದಾದಮೇಲೆ ನಿಮಗೆ ಲೆಫ್ಟು ತಗೋಬಿಟ್ಟಿದ್ದೆ, ಅದಾದ್ಮೇಲೆ ಗಾಡಿ ಬಂದಿದ್ದು ಆ ಕಡೆಯಿಂದ. ಎಲ್ಲಿ ನುಗ್ಗಿ ಬಂದೆ ಸರ್? ಲೆಫ್ಟಲ್ಲಿ ಬಂದೆ ಕ್ಲೀನಾಗೆ. ಹ್ಞೂ ಸರ್, ಆ ಸಿಗ್ನಲ್ ಬಿಡೋಕ್ಕಿಂತ ಮುಂಚೆ ನನ್ನ ಗಾಡಿ ಬಂದಿದ್ದು ಆಚೆ. ಹಾಂ ಸರ್, ಆ ಕಡೆದು ಗಾಡಿ ಫಸ್ಟ್ ಬಂತ, ನನ್ನ ಗಾಡಿ ಫಸ್ಟ್ ಬಂತ? ಹಂಗಾರೆ ನಿಮ್ಮ ರೆಕಾರ್ಡಿಂಗಲ್ಲಿ ತೋರಿಸಿ ಸರ್, ಫೈನ್ ಕಟ್ತೀನಿ. ಎಲ್ಲಿ ಕಟ್ಟಬೇಕು ಸರ್? ಹಾಂ ಅದನ್ನೇ ಅದಕ್ಕಿಂತ ಮುಂಚೆ ಆಗಿದ್ರೆ ನಾನು ಫೈನ್ ಕಟ್ತೀನಿ, ತೊಂದರೆ ಇಲ್ಲ. ಬನ್ನಿ, ಯಾರು ಬರ್ತೀರಾ ಜೊತೆಯಲ್ಲಿ? ಎಲ್ಲಿ ರೆಡ್ ಬೀಳುತ್ತಾ? ಹಾಂ ಹೇಳಿ ಸರ್. ಹಾಂ ಹೆಂಗ್ ಗೊತ್ತಾಗುತ್ತೆ ಸರ್ ಅದು? ಎಲ್ಲಿ ಹೊಡಿತಾ ಇದೆ? ಇಲ್ಲಿ ಬೋರ್ಡ್ ಇದೆ ಸರಿ, ಲೆಫ್ಟ್ ನೋ ಫ್ರೀ ಲೆಫ್ಟ್ ಟರ್ನ್ ಅಂತ. ಈ ಕಡೆ ಎಲ್ಲಿದೆ ಸರ್ ಬೋರ್ಡ್? ನಾನು ಯಾವಾಗ ಆ ಗಾಡಿ ಬರೋಕ್ಕಿಂತ ಮುಂಚೆ ನನ್ನ ಗಾಡಿ ಪಾಸ್ ಆಗಿದ್ದು. ಕನ್ಫ್ಯೂಸ್ ಏನಿಲ್ಲ ಸರ್, ಕಟ್ಟಬೇಕಾ ಕಟ್ತೀನಿ, ಮುಗ್ದಾಯ್ತು ಅಲ್ಲಿಗೆ. ಸುಮ್ ಸುಮ್ನೆ ಅಲ್ಲ, ಇವಾಗ ಗಾಡಿ ಪಾಸ್ ಆಗಿದೆ ಅಂತ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ಪಾಸ್ ಆದ್ಮೇಲೆ ಕಟ್ಲೇಬೇಕು ಅನ್ನಂಗಿದ್ರೆ ಆಯ್ತು, ನೋಟಿಸ್ ಕಳಿಸ್ರಿ, ಕಟ್ತೀನಿ. ಏನಿಲ್ಲ, ನೋಟಿಸ್ ಕಳಿಸಿ ಸರ್, ಕಟ್ತೀನಿ. ಮತ್ತೆ ಹಾಂ ಗಾಡಿ ಮೇಲೇನೆ ಕಳಿಸಿ. ಯಾ ರೂಲ್ಸೇ ಇಲ್ಲ ಸರ್ ಗಾಡಿ ಸೀಸ್ ಮಾಡೋದು, ಸ್ಪಾಟಲ್ಲಿ ರೂಲ್ಸೇ ಇಲ್ಲ ಗಾಡಿ ಸೀಸ್ ಮಾಡೋದು. ಅದು ಗೊತ್ತಿರೋದಕ್ಕೆ ಮಾತಾಡ್ತಾ ಇರೋದು. ನಾನು ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಲಿಲ್ಲ ಅಂದರೆ ನೀವು ಸೀಸ್ ಮಾಡ್ಬೋದು. ನಾನು ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಲಿಲ್ಲ,
ರೂಲ್ಸ್ ಗೊತ್ತಿರೋದಕ್ಕೆ ಸರ್, ನಾನು ಬೈಕಿಂಗ್ ಕ್ಲಬ್ ಅಸೋಸಿಯೇಷನ್ ಮೆಂಬರು, ರೂಲ್ಸ್ ಗೊತ್ತು ಮಾತಾಡ್ತಾ ಇದ್ದೀನಿ. ಹೇಳಿ. ಹಾಂ, ಒರಿಜಿನಲ್ ಏನಕ್ಕೆ ಒರಿಜಿನಲ್ ಡಾಕ್ಯುಮೆಂಟ್ಸು? ಯಾವ್ದ್ರ ಮೇಲೆ? ಏನಿಲ್ಲ, ನೋಟಿಸ್ ಕಳಿಸಿ ಸರ್, ಕಟ್ತೀನಿ ನಾನು. ನೋಟಿಸ್ ಕಳಿಸಿ, ಇಲ್ಲ ಅಂದರೆ ನಾನು ಜಂಪ್ ಮಾಡಿರೋದಕ್ಕೆ ನನಗೆ ಹಾರ್ಡ್ ಕಾಪಿ ಪ್ರೂಫ್ ಕೊಡಿ, ನಾನು ಕಟ್ಬಿಟ್ಟು ಹೋಗ್ತೀನಿ. ಯಾವ್ದನ್ನ ಸೀಸ್ ಮಾಡ್ತೀರಾ? ಗಾಡಿನ ಅಲ್ಲ, ಗಾಡಿ ಸೀಸ್ ಮಾಡ್ತೀರಾ? ಗಾಡಿ ಸೀಸ್ ಮಾಡ್ತೀರಾ? ಡಾಕ್ಯುಮೆಂಟ್ ಕೊಡಲ್ಲ ಅಂತ ಹೇಳ್ತಾ ಇಲ್ಲ, ನನಗೆ ಹಾರ್ಡ್ ಕಾಪಿ ಪ್ರೂಫ್ ಕೊಡಿ, ನಾನು ಫೈನ್ ಕಟ್ಬಿಟ್ಟು ಹೋಗ್ತೀನಿ. ಕಣ್ಣಲ್ಲಿ ನೋಡ್ತಾ ಇದ್ರೆ ಎಲ್ಲ ಕೋರ್ಟಲ್ಲಿ ಕೇಳೋದು ಸಾಕ್ಷಿ ತಾನೆ, ಕೋರ್ಟಲ್ಲಿ ಕೇಳೋದು ಸಾಕ್ಷಿ ತಾನೆ, ಹಾರ್ಡ್ ಪ್ರೂಫ್ ತಾನೆ. ಹಾಂ, ಎಲ್ಲಿಗೆ? ಓ ಸರಿ, ಹಂಗಾರೆ ನೋಟಿಸ್ ಕಳಿಸಿ, ಬಂದು ಮಾತಾಡ್ತೀನಿ. ನೋಟಿಸ್ ಕಳಿಸಿ, ಬಂದು ಮಾತಾಡ್ತೀನಿ. ನಂಬರ್ ಇದೆ ಅಲ್ವಾ? ಅಲ್ಲ, ನಂಬರ್ ಇದೆ ಅಲ್ವಾ ಗಾಡಿದು? ನಂಬರ್ ಇದೆ ಅಲ್ವಾ? ಕಳಿಸಿ. ಆಯ್ತಾ ಸರ್? ಹಾಂ, ಥ್ಯಾಂಕ್ಸ್ ಸರ್. ಕಳಿಸಿ, ನೋಟಿಸ್ ಕಳಿಸಿ. ಯಾವಾಗಿಂದ ಸರ್ ಫ್ರೀ ಲೆಫ್ಟ್ ಇಲ್ಲ ಅಲ್ಲಿ? ಎಲ್ಲಿ? ಏ, ಅವ್ರ ಹತ್ರ ಹೇಳಿ ಸರ್. ಟೆನ್ಷನ್ ಯಾಕೆ ಸರ್ ಮಾಡ್ಕೊಳ್ಳಿ, ಸುಮ್ಮನೆ ಗಾಡಿ ಹಿಡಿದ್ರೆ. ಹಾಂ, ಯಾವ ಕಡೆಯಿಂದ ಬಂದಾಗ? ಇಲ್ಲಿಂದ ಸರ್ ಬಂದಿದ್ದು. ಹಾಂ ಹಾಂ ಸರ್, ಬಂದ್ಬಿಟ್ಟಿದ್ದೆ, ಅದಾದಮೇಲೆ ನಿಮಗೆ ಲೆಫ್ಟು ತಗೋಬಿಟ್ಟಿದ್ದೆ, ಅದಾದ್ಮೇಲೆ ಗಾಡಿ ಬಂದಿದ್ದೆ ಆ ಕಡೆಯಿಂದ. ಎಲ್ಲಿ ನುಗ್ಗಿ ಬಂದೆ ಸರ್? ಲೆಫ್ಟಲ್ಲಿ ಬಂದೆ ಕ್ಲೀನಾಗೆ. ಹ್ಞೂ ಸರ್, ಆ ಸಿಗ್ನಲ್ ಬಿಡೋಕ್ಕಿಂತ ಮುಂಚೆ ನನ್ನ ಗಾಡಿ ಬಂದಿದ್ದು ಆಚೆ. ಹಾಂ ಸರ್, ಆ ಕಡೆದ್ ಗಾಡಿ ಫಸ್ಟ್ ಬಂತ, ನನ್ನ ಗಾಡಿ ಫಸ್ಟ್ ಬಂತ? ಬಂಗಾರೆ ನಿಮ್ಮ ರೆಕಾರ್ಡಿಂಗಲ್ಲಿ ತೋರಿಸಿ ಸರ್, ಫೈನ್ ಕಟ್ತೀನಿ. ಎಲ್ಲಿ ಕಟ್ಟಬೇಕು ಸರ್? ಹಾಂ ಅದನ್ನೇ, ಅದಕ್ಕಿಂತ ಮುಂಚೆ ಆಗಿದ್ರೆ ನಾನು ಫೈನ್ ಕಟ್ತೀನಿ, ತೊಂದರೆ ಇಲ್ಲ. ಬನ್ನಿ, ಯಾರು ಬರ್ತೀರಾ ಜೊತೆಯಲ್ಲಿ? ಎಲ್ಲಿ ರೆಡ್ ಬೀಳುತ್ತಾ? ಹಾಂ ಹೇಳಿ ಸರ್. ಹಾಂ, ಹೆಂಗ್ ಗೊತ್ತಾಗುತ್ತೆ ಸರ್ ಅದು? ಎಲ್ಲಿ ಹೊಡಿತಾ ಇದೆ? ಇಲ್ಲಿ ಬೋರ್ಡ್ ಇದೆ ಸರಿ, ಲೆಫ್ಟ್ ನೋ ಫ್ರೀ ಲೆಫ್ಟ್ ಟರ್ನ್ ಅಂತ. ಈ ಕಡೆ ಎಲ್ಲಿದೆ ಸರ್ ಬೋರ್ಡ್? ನಾನು ಯಾವಾಗ ಆ ಗಾಡಿ ಬರೋಕ್ಕಿಂತ ಮುಂಚೆ ನನ್ನ ಗಾಡಿ ಪಾಸ್ ಆಗಿದ್ದು. ಕನ್ಫ್ಯೂಸ್ ಏನಿಲ್ಲ ಸರ್, ಕಟ್ಟಬೇಕಾ ಕಟ್ತೀನಿ, ಮುಗ್ದಾಯ್ತು ಅಲ್ಲಿಗೆ. ಸುಮ್ ಸುಮ್ನೆ ಅಲ್ಲ, ಇವಾಗ ಗಾಡಿ ಪಾಸ್ ಆಗಿದೆ ಅಂತ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ಪಾಸ್ ಆದ್ಮೇಲೆ ಕಟ್ಲೇಬೇಕು ಅನ್ನಂಗಿದ್ರೆ ಆಯ್ತು, ನೋಟಿಸ್ ಕಳಿಸ್ರಿ, ಕಟ್ತೀನಿ. ಏನಿಲ್ಲ, ನೋಟಿಸ್ ಕಳಿಸಿ ಸರ್, ಕಟ್ತೀನಿ. ಮತ್ತೆ? ಹಾಂ, ಗಾಡಿ ಮೇಲೇನೆ ಕಳಿಸಿ. ಯಾ ರೂಲ್ಸೇ ಇಲ್ಲ ಸರ್ ಗಾಡಿ ಸೀಸ್ ಮಾಡೋದು, ಸ್ಪಾಟಲ್ಲಿ ರೂಲ್ಸೇ ಇಲ್ಲ ಗಾಡಿ ಸೀಸ್ ಮಾಡೋದು. ಅದು ಗೊತ್ತಿರೋದಕ್ಕೆ ಮಾತಾಡ್ತಾ ಇರೋದು. ನಾನು ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಲಿಲ್ಲ ಅಂದರೆ ನೀವು ಸೀಸ್ ಮಾಡ್ಬೋದು. ನಾನು ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಲಿಲ್ಲ, ರೂಲ್ಸ್ ಗೊತ್ತಿರೋದಕ್ಕೆ ಸರ್, ನಾನು ಬೈಕಿಂಗ್ ಕ್ಲಬ್ ಅಸೋಸಿಯೇಷನ್ ಮೆಂಬರು, ರೂಲ್ಸ್ ಗೊತ್ತು ಮಾತಾಡ್ತಾ ಇದ್ದೀನಿ. ಹೇಳಿ. ಹಾಂ 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 ಒರಿಜಿನಲ್ ಏನಕ್ಕೆ ಒರಿಜಿನಲ್ ಡಾಕ್ಯುಮೆಂಟ್ಸು? ಯಾವ್ದ್ರ ಮೇಲೆ? ಏನಿಲ್ಲ, ನೋಟಿಸ್ ಕಳಿಸಿ ಸರ್, ಕಟ್ತೀನಿ ನಾನು. ನೋಟಿಸ್ ಕಳಿಸಿ, ಇಲ್ಲ ಅಂದರೆ ನಾನು ಜಂಪ್ ಮಾಡಿರೋದಕ್ಕೆ ನನಗೆ ಹಾರ್ಡ್ ಕಾಪಿ ಪ್ರೂಫ್ ಕೊಡಿ, ನಾನು ಕಟ್ಬಿಟ್ಟು ಹೋಗ್ತೀನಿ. ಯಾವ್ದನ್ನ ಸೀಸ್ ಮಾಡ್ತೀರಾ ಗಾಡಿನ? ಅಲ್ಲ, ಗಾಡಿ ಸೀಸ್ ಮಾಡ್ತೀರಾ? ಗಾಡಿ ಸೀಸ್ ಮಾಡ್ತೀರಾ? ಡಾಕ್ಯುಮೆಂಟ್ ಕೊಡಲ್ಲ ಅಂತ ಹೇಳ್ತಾ ಇಲ್ಲ, ನನಗೆ ಹಾರ್ಡ್ ಕಾಪಿ ಪ್ರೂಫ್ ಕೊಡಿ, ನಾನು ಫೈನ್ ಕಟ್ಬಿಟ್ಟು ಹೋಗ್ತೀನಿ. ಕಣ್ಣಲ್ಲಿ ನೋಡ್ತಾ ಇದ್ರೆ ಎಲ್ಲ ಕೋರ್ಟಲ್ಲಿ ಕೇಳೋದು ಸಾಕ್ಷಿ ತಾನೆ, ಕೋರ್ಟಲ್ಲಿ ಕೇಳೋದು ಸಾಕ್ಷಿ ತಾನೆ, ಹಾರ್ಡ್ ಪ್ರೂಫ್ ತಾನೆ. ಎಲ್ಲಿಗೆ? ಓ ಸರಿ, ಹಂಗಾರೆ ನೋಟಿಸ್ ಕಳಿಸಿ, ಬಂದು ಮಾತಾಡ್ತೀನಿ. ನೋಟಿಸ್ ಕಳಿಸಿ, ಬಂದು ಮಾತಾಡ್ತೀನಿ. ನಂಬರ್ ಇದೆ ಅಲ್ವಾ? ಅಲ್ಲ, ನಂಬರ್ ಇದೆ ಅಲ್ವಾ ಗಾಡಿದು? ನಂಬರ್ ಇದೆ ಅಲ್ವಾ? ಕಳಿಸಿ.
ಆಯ್ತಾ ಸರ್? ಹಾಂ ಥ್ಯಾಂಕ್ಸ್ ಸರ್, ಕಳಿಸಿ, ನೋಟಿಸ್ ಕಳಿಸಿ. ಯಾವಾಗಿಂದ ಸರ್ ಫ್ರೀ ಲೆಫ್ಟ್ ಇಲ್ಲ ಅಲ್ಲಿ? ಎಲ್ಲಿ? ಏ ಅವ್ರ ಹತ್ರ ಹೇಳಿ ಸರ್. ಟೆನ್ಷನ್ ಯಾಕೆ ಸರ್ ಮಾಡ್ಕೊಳ್ಳಿ, ಸುಮ್ಮನೆ ಗಾಡಿ ಹಿಡಿದ್ರೆ. ಹಾಂ, ಯಾವ ಕಡೆಯಿಂದ ಬಂದಾಗ? ಈ ಇಲ್ಲಿಂದ ಸರ್ ಬಂದಿದ್ದು. ಹಾಂ ಹಾಂ ಸರ್, ಬಂದ್ಬಿಟ್ಟಿದ್ದೆ, ಅದಾದಮೇಲೆ ನಿಮಗೆ ಲೆಫ್ಟು ತಗೋಬಿಟ್ಟಿದ್ದೆ, ಅದಾದಮೇಲೆ ಗಾಡಿ ಬಂದಿದ್ದು ಆ ಕಡೆಯಿಂದ. ಎಲ್ಲಿ ನುಗ್ಗಿ ಬಂದೆ ಸರ್? ಲೆಫ್ಟಲ್ಲಿ ಬಂದೆ ಕ್ಲೀನಾಗೆ. ಹ್ಞೂ ಸರ್, ಆ ಸಿಗ್ನಲ್ ಬಿಡೋಕ್ಕಿಂತ ಮುಂಚೆ ನನ್ನ ಗಾಡಿ ಬಂದಿದ್ದು ಆಚೆ. ಹಾಂ ಸರ್, ಆ ಕಡೆದು ಗಾಡಿ ಫಸ್ಟ್ ಬಂತ, ನನ್ನ ಗಾಡಿ ಫಸ್ಟ್ ಬಂತ? ಬಾಂಗಾರೆ ನಿಮ್ಮ ರೆಕಾರ್ಡಿಂಗಲ್ಲಿ ತೋರಿಸಿ ಸರ್, ಫೈನ್ ಕಟ್ತೀನಿ. ಎಲ್ಲಿ ಕಟ್ಟಬೇಕು ಸರ್? ಹಾಂ ಅದನ್ನೇ ಅದಕ್ಕಿಂತ ಮುಂಚೆ ಆಗಿದ್ರೆ ನಾನು ಫೈನ್ ಕಟ್ತೀನಿ, ತೊಂದರೆ ಇಲ್ಲ. ಬನ್ನಿ, ಯಾರು ಬರ್ತೀರಾ ಜೊತೆಯಲ್ಲಿ? ಎಲ್ಲಿ ರೆಡ್ ಬೀಳುತ್ತಾ? ಹಾಂ ಹೇಳಿ ಸರ್. ಹಾಂ ಹೆಂಗ್ ಗೊತ್ತಾಗುತ್ತೆ ಸರ್ ಅದು? ಎಲ್ಲಿ ಹೊಡಿತಾ ಇದೆ? ಇಲ್ಲಿ ಬೋರ್ಡ್ ಇದೆ ಸರಿ, ಲೆಫ್ಟ್ ನೋ ಫ್ರೀ ಲೆಫ್ಟ್ ಟರ್ನ್ ಅಂತ. ಈ ಕಡೆ ಎಲ್ಲಿದೆ ಸರ್ ಬೋರ್ಡ್? ನಾನು ಯಾವಾಗ ಆ ಗಾಡಿ ಬರೋಕ್ಕಿಂತ ಮುಂಚೆ ನನ್ನ ಗಾಡಿ ಪಾಸ್ ಆಗಿದ್ದು. ಕನ್ಫ್ಯೂಸ್ ಏನಿಲ್ಲ ಸರ್, ಕಟ್ಟಬೇಕಾ ಕಟ್ತೀನಿ, ಮುಗ್ದಾಯ್ತು ಅಲ್ಲಿಗೆ. ಸುಮ್ ಸುಮ್ನೆ ಅಲ್ಲ, ಇವಾಗ ಗಾಡಿ ಪಾಸ್ ಆಗಿದೆ ಅಂತ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ಪಾಸ್ ಆದ್ಮೇಲೆ ಕಟ್ಲೇಬೇಕು ಅನ್ನಂಗಿದ್ರೆ ಆಯ್ತು, ನೋಟಿಸ್ ಕಳಿಸ್ರಿ, ಕಟ್ತೀನಿ. ಏನಿಲ್ಲ, ನೋಟಿಸ್ ಕಳಿಸಿ ಸರ್, ಕಟ್ತೀನಿ. ಮತ್ತೆ? ಹಾಂ ಗಾಡಿ ಮೇಲೇನೆ ಕಳಿಸಿ. ಯಾ ರೂಲ್ಸೇ ಇಲ್ಲ ಸರ್ ಗಾಡಿ ಸೀಸ್ ಮಾಡೋದು, ಸ್ಪಾಟಲ್ಲಿ ರೂಲ್ಸೇ ಇಲ್ಲ ಗಾಡಿ ಸೀಸ್ ಮಾಡೋದು. ಅದು ಗೊತ್ತಿರೋದಕ್ಕೆ ಮಾತಾಡ್ತಾ ಇರೋದು. ನಾನು ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಲಿಲ್ಲ ಅಂದರೆ ನೀವು ಸೀಸ್ ಮಾಡ್ಬೋದು. ನಾನು ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಲಿಲ್ಲ, ರೂಲ್ಸ್ ಗೊತ್ತಿರೋದಕ್ಕೆ ಸರ್. ನಾನು ಬೈಕಿಂಗ್ ಕ್ಲಬ್ ಅಸೋಸಿಯೇಷನ್ ಮೆಂಬರು, ರೂಲ್ಸ್ ಗೊತ್ತು, ಮಾತಾಡ್ತಾ ಇದ್ದೀನಿ. ಹೇಳಿ. ಹಾಂ ಒರಿಜಿನಲ್ ಏನಕ್ಕೆ ಒರಿಜಿನಲ್ ಡಾಕ್ಯುಮೆಂಟ್ಸು? ಯಾವ್ದ್ರ ಮೇಲೆ? ಏನಿಲ್ಲ, ನೋಟಿಸ್ ಕಳಿಸಿ ಸರ್, ಕಟ್ತೀನಿ ನಾನು, ನೋಟಿಸ್ ಕಳಿಸಿ. ಇಲ್ಲ ಅಂದರೆ ನಾನು ಜಂಪ್ ಮಾಡಿರೋದಕ್ಕೆ ನನಗೆ ಹಾರ್ಡ್ ಕಾಪಿ ಪ್ರೂಫ್ ಕೊಡಿ, ನಾನು ಕಟ್ಬಿಟ್ಟು ಹೋಗ್ತೀನಿ. ಯಾವ್ದನ್ನ ಸೀಸ್ ಮಾಡ್ತೀರಾ? ಗಾಡಿನ ಅಲ್ಲ, ಗಾಡಿ ಸೀಸ್ ಮಾಡ್ತೀರಾ? ಗಾಡಿ ಸೀಸ್ ಮಾಡ್ತೀರಾ? ಡಾಕ್ಯುಮೆಂಟ್ ಕೊಡಲ್ಲ ಅಂತ ಹೇಳ್ತಾ ಇಲ್ಲ, ನನಗೆ ಹಾರ್ಡ್ ಕಾಪಿ ಪ್ರೂಫ್ ಕೊಡಿ, ನಾನು ಫೈನ್ ಕಟ್ಬಿಟ್ಟು ಹೋಗ್ತೀನಿ. ಕಣ್ಣಲ್ಲಿ ನೋಡ್ತಾ ಇದ್ರೆ ಎಲ್ಲ ಕೋರ್ಟಲ್ಲಿ ಕೇಳೋದು ಸಾಕ್ಷಿ ತಾನೆ, ಕೋರ್ಟಲ್ಲಿ ಕೇಳೋದು ಸಾಕ್ಷಿ ತಾನೆ, ಹಾರ್ಡ್ ಪ್ರೂಫ್ ತಾನೆ. ಎಲ್ಲಿಗೆ? ಓ ಸರಿ, ಹಂಗಾರೆ ನೋಟಿಸ್ ಕಳಿಸಿ, ಬಂದು ಮಾತಾಡ್ತೀನಿ. ನೋಟಿಸ್ ಕಳಿಸಿ, ಬಂದು ಮಾತಾಡ್ತೀನಿ. ನಂಬರ್ ಇದೆ ಅಲ್ವಾ? ಅಲ್ಲ ನಂಬರ್ ಇದೆ ಅಲ್ವಾ ಗಾಡಿದು? ನಂಬರ್ ಇದೆ ಅಲ್ವಾ? ಕಳಿಸಿ. ಆಯ್ತಾ ಸರ್? ಹಾಂ ಥ್ಯಾಂಕ್ಸ್ ಸರ್, ಕಳಿಸಿ, ನೋಟಿಸ್ ಕಳಿಸಿ.